ಎಸ್, ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅನರ್ಹ ಪರ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರು ರಾಜೀನಾಮೆ ಸರಿ ಇದೆಯಾ ಇಲ್ವಾ ಅಂತ ಮೊದಲು ನೋಡಬೇಕು. ಆದ್ರೆ ಅವ್ರನ್ನ ಅನರ್ಹಗೊಳಿಸಲಾಗಿದೆ. ಶಾಸಕರು ಎಲ್ಲಿ ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನೋದು ಮುಖ್ಯವಾಗಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ಅವರ ರಾಜೀನಾಮೆ ಸರಿ, ಅವರ ರಾಜೀನಾಮೆ ಪತ್ರ ಸರಿ ಇದೆಯಾ ಇಲ್ವಾ ಅನ್ನೋದು ಮುಖ್ಯವಾಗುತ್ತೆ. ಎಲ್ಲಿ ಸಲ್ಲಿಸಿದ್ದಾರೆ ಅನ್ನೋದು ಮುಖ್ಯವಾಗುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈಗ ಮಾನ್ಯ ನ್ಯಾಯಮೂರ್ತಿಗಳ ಮುಂದೆ ಮುಕುಲ್ ರೋಹಟಗಿ ಅವರು. ಮೊದಲು ಚುನಾವಣೆಗೆ ತಡೆಯನ್ನ ನೀಡಿ ಅನ್ನೋದನ್ನ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸ್ಪರ್ಧೆ ಮಾಡೋಕ್ಕಾದರೂ ಅವಕಾಶವನ್ನ ಮಾಡಿಕೊಡಿ, ಇಲ್ಲ ಮೊದಲು ಚುನಾವಣೆಗೆ ತಡೆಯನ್ನ ನೀಡಿ. ಎಲ್ಲ ಕೆಲಸಗಳು ನಡೀತಾ ಇದೆ ಚುನಾವಣೆಗೆ ಸಂಬಂಧಪಟ್ಟಂತ ಕಾರ್ಯಗಳು, ಹಾಗಾಗಿ ಅವರು ಕೇಳ್ಕೊಳ್ತಾ ಇರೋದು ಮೊದಲು ಚುನಾವಣೆಗೆ ತಡೆಯನ್ನ ನೀಡಿ, ಅನರ್ಹ ಸ್ಪರ್ಧೆ ಬಗ್ಗೆ ಮೊದಲು ತೀರ್ಮಾನಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಉಳಿದಂತ ವಿಚಾರಗಳನ್ನೆಲ್ಲ ಆಮೇಲೆ ನೋಡೋಣ. ಮೊದಲು ಚುನಾವಣೆಗೆ ಆದರೂ ತಡೆ ನೀಡಿ, ಇಲ್ಲ ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೂ ಇತ್ಯರ್ಥವನ್ನ ಮಾಡಿ ಒಂದು ತೀರ್ಮಾನವನ್ನ ಮಾಡಿ, ಅನರ್ಹ ಸ್ಪರ್ಧೆ ಬಗ್ಗೆ ಮೊದಲು ತೀರ್ಮಾನಿಸಿ ಅಂತ ಕೇಳಿದ್ದಾರೆ. ಮೊದಲು ಚುನಾವಣೆಗಾದರೂ ತಡೆ ನೀಡಿ, ಇಲ್ಲ ಅವರ ಸ್ಪರ್ಧೆ ಮಾಡೋಕ್ಕಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಘೋಷಣೆಯಾಗಿರುವಂಥ ಚುನಾವಣೆಗೆ ತಡೆ ನೀಡಿ ಅನ್ನೋದನ್ನು ಮುಕುಲ್ ರೋಹಟಗಿ ಅವರು ಮಾನ್ಯ ನ್ಯಾಯಮೂರ್ತಿಗಳ ಮುಂದೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ತ್ರಿಸದಸ್ಯ ಪೀಠದ ಮುಂದೆ ಘೋಷಣೆ ಆಗಿದೆ ಈಗಾಗಲೇ ಚುನಾವಣೆ, ಚುನಾವಣೆ ಪ್ರಕ್ರಿಯೆಗಳು ಕೂಡ ಆರಂಭವಾಗಿದೆ. ಹಾಗಾಗಿ ಘೋಷಣೆ ಆಗಿರುವಂಥ ಚುನಾವಣೆಗೆ ತಡೆಯನ್ನು ನೀಡಿ ಅನ್ನೋದನ್ನು ಕೇಳ್ತಾ ಇದ್ದಾರೆ ಮುಕುಲ್ ರೋಹಟಗಿ ಅವರು. ತ್ರಿಸದಸ್ಯ ಪೀಠದ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಶಾಸಕರ ಪರ ವಕೀಲರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಕೇಳ್ತಾ ಇರುವಂಥ ವಿಚಾರ ಘೋಷಣೆಯಾಗಿರುವಂಥ ಚುನಾವಣೆಗೆ ತಡೆ ನೀಡಿ ಅನ್ನೋದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈಗಾಗಲೇ ಪ್ರಕ್ರಿಯೆಗಳು ಆರಂಭವಾಗಿದೆ, ಹಾಗಾಗಿ ಚುನಾವಣೆಗೆ ತಡೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಅನರ್ಹರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನು ಕೊಡಿ, ಇಲ್ಲ ಚುನಾವಣೆಗೆ ತಡೆ ನೀಡಿ, ಇಲ್ಲ ಸ್ಪರ್ಧೆಗೆ ಅವಕಾಶವನ್ನು ಕೊಡಿ ಅನ್ನೋದನ್ನು ತ್ರಿಸದಸ್ಯ ಪೀಠದಲ್ಲಿ ಹೇಳ್ತಾ ಇದ್ದಾರೆ. ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಅನ್ನೋದನ್ನು ವಾದವನ್ನು ಮಂಡಿಸ್ತಾ ಇದ್ದಾರೆ ಮುಕುಲ್ ರೋಹಟಗಿ ಅವರು. ಒಂದು ಚುನಾವಣೆಗೆ ತಡೆ ನೀಡಿ, ಇಲ್ಲ ಸ್ಪರ್ಧೆಗೆ ಅವಕಾಶವನ್ನು ಕೊಡಿ, ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಅನ್ನೋದನ್ನು ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು ಎರಡೇ ವಿಚಾರ, ಒಂದು ಚುನಾವಣೆಗೆ ತಡೆ ನೀಡಿ, ಇಲ್ಲ ಸ್ಪರ್ಧೆಗಾದರೂ ಅವಕಾಶವನ್ನು ನೀಡಿ, ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಅಂತ ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಚುನಾವಣೆಗೆ ತಡೆ ನೀಡಿ, ಇಲ್ಲ ಸ್ಪರ್ಧೆಗೆ ಅವಕಾಶವನ್ನು ಕೊಡಿ, ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ನಲ್ಲಿ ತ್ರಿಸದಸ್ಯ ಪೀಠದ ಮುಂದೆ ಅನರ್ಹ ಶಾಸಕರ ಪರ ವಕೀಲರಾಗಿರುವಂಥ ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸ್ತಾ ಕೇಳ್ತಾ ಇದ್ದಾರೆ. ಮೊನ್ನೆ ಕೂಡ ಸೋಮವಾರ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಅವರು ಕೇಳ್ತಾ ಇದ್ದಿದ್ದು ಅದನ್ನೇ. ನಾಮಪತ್ರ ಸಲ್ಲಿಕೆಗೆ ಇನ್ನೂ 5 ದಿನವಷ್ಟೇ ಬಾಕಿ ಉಳಿದಿದೆ ಮಾನ್ಯ ನ್ಯಾಯಮೂರ್ತಿಗಳೇ, ಹಾಗಾಗಿ ಪ್ರಕರಣ ಇತ್ಯರ್ಥ ಆಗಬೇಕಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೊನ್ನೆ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲೂ 2015 ಅಲಹಾಬಾದ್ ಕೋರ್ಟ್ನಲ್ಲಿ ಬಂದಂಥ ಚುನಾವಣೆಗೆ ತಡೆಯನ್ನು ನೀಡಿತ್ತು, ಅದನ್ನು ಕೂಡ ಅವರು ತಂದಿಟ್ಟಿದ್ರು, ಅವ್ರ ಗಮನಕ್ಕೆ ತಂದಿದ್ರು. ಈಗ ಮತ್ತೊಂದು ಬಾರಿ ಅದನ್ನು ಗಮನಕ್ಕೆ ತರ್ತಾ ಇದ್ದಾರೆ. ಚುನಾವಣೆಗೆ ತಡೆ ನೀಡಿ, ಇಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಿ, ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಕೇಳ್ತಾ ಇದ್ದಾರೆ ಮುಕುಲ್ ರೋಹಟಗಿ ಅವರು. ಘೋಷಣೆಯಾಗಿರುವಂಥ ಈ ಚುನಾವಣೆಗೆ ತಡೆಯನ್ನು ನೀಡಬೇಕು, ತಡೆ ನೀಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳ ಮುಂದೆ ಮುಕುಲ್ ರೋಹಟಗಿ ಅವರು. ಎರಡು ವಿಚಾರಗಳನ್ನು ಇಡ್ತಾ ಇದ್ದಾರೆ, ಒಂದು ಚುನಾವಣೆಗೆ ತಡೆ ನೀಡಬೇಕು, ಇಲ್ಲ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ, ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಅಂತ ಈಗ ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇವತ್ತು ಕೇವಲ ಅನರ್ಹ ಶಾಸಕರ ಪರ ವಕೀಲರಾಗಿರುವಂಥ ಮುಕುಲ್ ರೋಹಟಗಿ ಅವರ ವಾದ ಮಾತ್ರ ಇರುತ್ತೆ. ನಾಳೆ ಕಾಂಗ್ರೆಸ್ ಪರ ವಕೀಲರಾಗಿರುವಂಥ ಜೊತೆಗೆ ಸ್ಪೀಕರ್ ಪರ ವಕೀಲರಾಗಿರುವಂಥ ಕಪಿಲ್ ಸಿಬ್ಬಲ್ ಅವರ ವಾದ ಇರುತ್ತೆ. ಇನ್ನು 164 ಬಾರ್ 1B ಪ್ರಕಾರ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅನರ್ಹರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವಿದೆ ಅನ್ನೋ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಿವರಣೆಯನ್ನು ಕೊಡ್ತಾ ಇದ್ದಾರೆ. 164 ಬಾರ್ 1B ಪ್ರಕಾರ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅನರ್ಹರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅವಕಾಶ ಇದೆ ಅನ್ನೋದನ್ನು ರೋಹಟಗಿ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳ ಮುಂದೆ. ಏನದು, ಯಾಕೆ, ಏನು ಅಂಥೇಳಿ ನ್ಯಾಯಮೂರ್ತಿಗಳ ಗಮನಕ್ಕೆ ಇರುತ್ತೆ. ಅದನ್ನು ಮತ್ತೊಂದು ಬಾರಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರೋಹಟಗಿ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. 164 ಬಾರ್ 1B ಪ್ರಕಾರ ಅನ್ನೋದನ್ನು ಅನರ್ಹರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವಿದೆ ಅದರಲ್ಲಿ ಅನ್ನೋದನ್ನು ವಿವರಣೆಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ. ನನ್ನ ಕಕ್ಷಿದಾರರು ಚುನಾವಣಾ ಆಯೋಗ ಪ್ರತಿವಾದಿಯಾಗುವಂತೆ ಅನರ್ಹ ಶಾಸಕರು ಮನವಿಯನ್ನು ಮಾಡಿದ್ದಾರೆ. ಚುನಾವಣಾ ಆಯೋಗ ಪ್ರತಿವಾದಿಯಾಗುವಂತೆ ಅನರ್ಹ ಶಾಸಕರು ಮನವಿಯನ್ನು ಮಾಡಿದ್ದಾರೆ ಅಂದರೆ ನನ್ನ ಕಕ್ಷಿದಾರರು ಕೇಳ್ಕೊಳ್ತಾ ಇದ್ದಾರೆ, ಚುನಾವಣಾ ಆಯೋಗವನ್ನು ಪ್ರತಿವಾದಿಯಾಗುವಂತೆ ಅನರ್ಹ ಶಾಸಕರು ಮನವಿಯನ್ನು ಮಾಡಿದ್ದಾರೆ. ನ್ಯಾಯಮೂರ್ತಿಗಳೇ,
ಸೋಮವಾರ ವಿಚಾರಣೆ ಸಂದರ್ಭದಲ್ಲಿ ಅನರ್ಹ ಶಾಸಕರ ಪರ ವಕೀಲರು ಮುಕುಲ್ ರೋಹಟಗಿಯವರು ಜೊತೆಗೆ ಕಾಂಗ್ರೆಸ್ ಪರ ವಕೀಲರಾಗಿರುವಂತಹ ಕಪಿಲ್ ಸಿಬ್ಬಲ್ ಅವರು ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅಲ್ಲಿ ಹೇಳುತ್ತೆ. ಆ ಸಂದರ್ಭದಲ್ಲಿ ವಕೀಲರು ಹೇಳ್ತಾರೆ, ನಮ್ದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ, ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅಂತ ಹೇಳಿ. ಹಾಗಾಗಿ ಈಗ ರೋಹಟಗಿ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ನನ್ನ ಕಕ್ಷಿದಾರರು ಕೇಳ್ಕೊಂಡಿದ್ದಾರೆ ಅವರನ್ನ ಪ್ರತಿವಾದಿಯನ್ನಾಗಿ ಮಾಡಿ ಅಂತ. ಈ ಪ್ರಕರಣದಲ್ಲೂ ಕೂಡ ಆಯೋಗವನ್ನು ಪ್ರತಿವಾದಿಯನ್ನಾಗಿ ಮಾಡುವುದು ಸೂಕ್ತ ಅನ್ನೋದನ್ನು ರೋಹಟಗಿ ಅವರು ಒಂದಿಷ್ಟು ಕೇಳಿಕೊಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳ ಮುಂದೆ. ಚುನಾವಣಾ ಆಯೋಗ ಪ್ರತಿವಾದಿ ಆಗುವಂತೆ ಅನರ್ಹ ಶಾಸಕರು ಮನವಿಯನ್ನು ಮಾಡಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳೇ. ಹಾಗಾಗಿ ಈ ಪ್ರಕರಣದಲ್ಲಿ ಅವರನ್ನು ಸ್ಪರ್ಧೆ ಮಾಡುವ ಅವಕಾಶವಿದೆ, ಅನರ್ಹರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವಿದೆ ಅನ್ನೋದನ್ನು ಕಾನೂನಾತ್ಮಕ ಅಂಶದಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಂದರೆ 164(1)(b) ಪ್ರಕಾರ ರೋಹಟಗಿ ಅವರು ಕೊಡ್ತಾ ಇರುವಂಥ ವಿವರಣೆ, ಅನರ್ಹರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವಿದೆ ಮಾನ್ಯ ನ್ಯಾಯಮೂರ್ತಿಗಳೇ. ಆದರೆ ಇನ್ನೊಂದು ಕಡೆ ಚುನಾವಣಾ ಆಯೋಗವನ್ನು ಕೂಡ ಇದರಲ್ಲಿ ಪ್ರತಿವಾದಿಯನ್ನಾಗಿ ಮಾಡೋಕ್ಕೆ ನನ್ನ ಕಕ್ಷಿದಾರರು ಕೇಳ್ಕೊಳ್ತಾ ಇದ್ದಾರೆ, ಅಂದರೆ ಅನರ್ಹ ಶಾಸಕರು ಕೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲೂ ಆಯೋಗವನ್ನು ಪ್ರತಿವಾದಿ ಮಾಡುವುದು ಸೂಕ್ತ ಅನ್ನೋದನ್ನು ಕೂಡ ನ್ಯಾಯಮೂರ್ತಿಗಳ ಮುಂದೆ ರೋಹಟಗಿ ಅವರು ಕೇಳ್ತಾ ಇದ್ದಾರೆ. ಕಳೆದ ಬಾರಿ ಸೋಮವಾರ ಆದಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಪರ ವಕೀಲರೇ ಸ್ವತಃ ಹೇಳಿದರು, ಇದರಲ್ಲಿ ನಮ್ದು ಯಾವುದೇ ರೀತಿಯಾದಂಥ ಆಕ್ಷೇಪಣೆ ಇಲ್ಲ, ಅನರ್ಹರು ಚುನಾವಣೆಯನ್ನು ಸ್ಪರ್ಧೆ ಮಾಡಬಹುದು ಅನ್ನೋ ವಿಚಾರವನ್ನು ಎತ್ತಿ ಹಿಡಿದಿದ್ದರು. ಹಾಗಾಗಿ ಈಗ ಅನರ್ಹ ಶಾಸಕರು ಇವತ್ತು ಕೇಳಿಕೊಳ್ತಾ ಇದ್ದಾರಂತೆ, ಅದನ್ನು ನ್ಯಾಯಾಲಯದ ಮುಂದೆ ಗಮನಕ್ಕೆ ತರ್ತಾ ಇದ್ದಾರೆ ಮುಕುಲ್ ರೋಹಟಗಿ ಅವರು. ನನ್ನ ಕಕ್ಷಿದಾರರು ಕೇಳಿದ್ದಾರೆ, ಅನರ್ಹ ಶಾಸಕರು ಕೇಳಿದ್ದಾರೆ, ಚುನಾವಣಾ ಆಯೋಗವನ್ನು ಕೂಡ ಇದರಲ್ಲಿ ಪ್ರತಿವಾದಿಯಾಗಿಸುವಂತೆ ಕೇಳಿಕೊಂಡಿದ್ದಾರೆ. ಹಾಗಾಗಿ ಅವರನ್ನೂ ಕೂಡ ಇದರಲ್ಲಿ ಪ್ರತಿವಾದಿಯನ್ನಾಗಿ ಮಾಡುವುದು ಸೂಕ್ತ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಮುಕುಲ್ ರೋಹಟಗಿ ಅವರು ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಅಂದರೆ ಈಗ ಚುನಾವಣಾ ಆಯೋಗ ಪ್ರತಿವಾದಿಯಾಗುತ್ತೆ. ಅಂದರೆ ಮೊನ್ನೆ ಕಪಿಲ್ ಸಿಬ್ಬಲ್ ಅವರು ಹೇಳ್ತಾ ಇದ್ದಾರಲ್ಲ, ನೀವು ಪ್ರತಿವಾದಿನೇ ಆಗಿಲ್ಲ, ಯು ಆರ್ ನಾಟ್ ಎ ಪಾರ್ಟಿ, ನಿಮ್ಮ ಅಭಿಪ್ರಾಯ ಬೇಕಿಲ್ಲ ಅಂತ ಕಪಿಲ್ ಸಿಬ್ಬಲ್ ಅವರು ಮೊನ್ನೆ ಹೇಳಿದರು. ಹಾಗಾಗಿ ಇವತ್ತು ಅನರ್ಹ ಶಾಸಕರು ಕೇಳ್ತಾ ಇದ್ದಾರೆ, ಚುನಾವಣಾ ಆಯೋಗ ಪ್ರತಿವಾದಿಯಾಗಬೇಕು ಅನ್ನೋದನ್ನು, ಈ ಪ್ರಕರಣದಲ್ಲೂ ಆಯೋಗವನ್ನು ಪ್ರತಿವಾದಿ ಮಾಡುವುದು ಸೂಕ್ತ ಅನ್ನೋದನ್ನು ರೋಹಟಗಿ ಅವರು ನ್ಯಾಯಮೂರ್ತಿಗಳ ಮುಂದೆ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ, ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಕರಣದಲ್ಲೂ ಚುನಾವಣಾ ಆಯೋಗವನ್ನು ಪ್ರತಿವಾದಿಯಾಗಿ ಮಾಡೋದು ಸೂಕ್ತ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಅವರನ್ನು ಪ್ರತಿವಾದಿಯನ್ನಾಗಿ ಮಾಡಬೇಕು ಅಂತಂದರೆ ಒಂದು ನೋಟಿಸನ್ನು ಕೊಡಬೇಕು, ಅವ್ರಿಗೂ ಕೂಡ ಪ್ರತಿವಾದಿ ಆಗೋ ರೀತಿಯಲ್ಲಿ ಕೇಳ್ತಾರೆ. ಏನು ರಾಜೀನಾಮೆ ನೈಜವಲ್ಲ, ಸ್ವ ಇಚ್ಛೆಯಿಂದ ಕೂಡಿಲ್ಲ ಅನ್ನೋ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ ಇದು ನೈಜವಲ್ಲ, ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರ ಇಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ಅಂದರೆ ನನ್ನ ಕಕ್ಷಿದಾರರು ರಾಜೀನಾಮೆಯನ್ನು ಕೊಟ್ಟಿರುವಂಥ ಕಕ್ಷಿದಾರನಿದ್ದಾರೆ, ಅವರು ಒತ್ತಡಕ್ಕೆ ಒಳಗಾಗಿದ್ದರೆ ಅದಕ್ಕೆ ಸಾಕ್ಷಿ ಬೇಕಲ್ಲ, ಆ ಸಾಕ್ಷಿಗಳಿಲ್ಲ. ಯಾವುದಾದ್ರೂ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ ಅದಕ್ಕೂ ಕೂಡ ಸಾಕ್ಷಿ ಇಲ್ಲ. ಸೊ ಕೇವಲ ವಿಶೇಷ ವಿಮಾನದಲ್ಲಿ ಹೋಗಿದ್ದು ರಾಜೀನಾಮೆ ತಿರಸ್ಕಾರಕ್ಕೆ ಕಾರಣ ಆಗಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ಮುಂಬೈಗೆ ಹೋಗಿ ರೆಸಾರ್ಟ್ನಲ್ಲಿ ಉಳಿದಿದ್ದನ್ನೇ ನೆಪವಾಗಿಟ್ಕೊಂಡು ರಾಜೀನಾಮೆಯನ್ನು ಅನರ್ಹಗೊಳಿಸಿರೋದು ಸರಿಯಲ್ಲ ಹೇಳ್ತಾ ಇದ್ದಾರೆ ಅವರು. ಮುಂಬೈಗೆ ಹೋಗಿದ್ದಕ್ಕೆ ರಾಜೀನಾಮೆ ತಿರಸ್ಕರಿಸಲು ಸಾಧ್ಯವಾಗಲ್ಲ, ಅದರ ಜೊತೆಗೆ ಸ್ಪೆಷಲ್ ಫ್ಲೈಟಲ್ಲಿ ವಿಶೇಷ ವಿಮಾನದಲ್ಲಿ ಹೋಗಿದ್ದನ್ನೇ ನೆಪವಾಗಿಟ್ಕೊಂಡು ಅವ್ರನ್ನ ರಾಜೀನಾಮೆಯನ್ನು ತೆಗೆದುಹಾಕೋಕ್ಕಾಗಲ್ಲ, ತಿರಸ್ಕಾರ ಮಾಡೋಕ್ಕಾಗಲ್ಲ, ಅದು ಸಾಧ್ಯವಾಗಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕಾರಣವನ್ನು ಕೊಟ್ಟಿದ್ದು ಅವತ್ತು ಮಾನ್ಯ ಸ್ಪೀಕರ್ ಅವರು ರಾಜೀನಾಮೆಯನ್ನು ಕೊಡದೆ ಅನರ್ಹಗೊಳಿಸಿದಾಗ ಹೇಳುವಂಥ ವಿಚಾರ, ಮುಂಬೈಗೆ ಹೋಗ್ತಾರೆ ಸ್ಪೆಷಲ್ ಫ್ಲೈಟಲ್ಲಿ ಓಡಾಡ್ತಾರೆ ಅನ್ನೋ ಅಂಶಗಳನ್ನು ಹೇಳಿದರು, ಅದರಿಂದ ಅನರ್ಹಗೊಳಿಸಿದ್ದಾರೆ ಅನ್ನೋ ಅಂಶ ಹೊರಗಡೆ ವ್ಯಕ್ತವಾಗ್ತಾ ಇತ್ತು. ಹಾಗಾಗಿ ಈಗ ಅದನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮುಕುಲ್ ರೋಹಟಗಿ ಅವರು ಮಾಡ್ತಾ ಇದ್ದಾರೆ. ರಾಜೀನಾಮೆ ನೈಜವಲ್ಲ, ಸ್ವ ಇಚ್ಛೆಯಿಂದ ಹೋಗಿದ್ದಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಬಟ್ ಯಾವುದೇ ಸಾಕ್ಷಿಗಳಿಲ್ಲ, ಮುಂಬೈಗೆ ಹೋಗಿದ್ದಕ್ಕೇ ಅವರ ರಾಜೀನಾಮೆಯನ್ನು ತಿರಸ್ಕರಿಸೋಕೆ ಸಾಧ್ಯವಾಗಿಲ್ಲ, ಸ್ಪೀಕರ್ ಅವರು ಅದನ್ನೇ ಮಾಡಿದ್ದಾರೆ ಅನ್ನೋದನ್ನು ಅವರು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಪೆಷಲ್ ಫ್ಲೈಟ್ ವಿಶೇಷ ವಿಮಾನದಲ್ಲಿ ಹೋಗಿದ್ದನ್ನೇ ನೆಪವಾಗಿಟ್ಕೊಂಡು ರಾಜೀನಾಮೆಯನ್ನು ತಿರಸ್ಕಾರ ಮಾಡೋಕೆ ಆಗಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ, ಕಾರಣ ಆಗಲ್ಲ ಅದು. ಮುಂಬೈಗೆ ಹೋಗಿದ್ದು ವಿಶೇಷ ವಿಮಾನದಲ್ಲಿ ಹೋಗಿದ್ದು ಅದನ್ನೇ ಹೇಗೆ ರಾಜೀನಾಮೆ ತಿರಸ್ಕಾರ ಮಾಡೋಕ್ಕಾಗತ್ತೆ, ಅದಾಗಲ್ಲ ಅನ್ನೋದನ್ನು ಹೇಳಿದರು. ಅನರ್ಹರ ರಾಜೀನಾಮೆ ಅಂಗೀಕಾರ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಅನರ್ಹರ ರಾಜೀನಾಮೆ ಅಂಗೀಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಅನ್ನೋದನ್ನು ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮುಕುಲ್ ರೋಹಟಗಿ ಅವರು ಮಾಡ್ತಾ ಇದ್ದಾರೆ. ಅನರ್ಹರ ರಾಜೀನಾಮೆ ಅಂಗೀಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಅವತ್ತು ಸುಪ್ರೀಂ ಕೋರ್ಟ್ ಹೇಳಿದ ವಿಚಾರ, ಯಾವುದಾದ್ರೂ ಒಂದು ನಿರ್ಣಯವನ್ನು ಕೈಗೊಳ್ಳಿ, ಅವರಿಗೆ ಒತ್ತಡವನ್ನು ಹೇರಬೇಡಿ, ಸದನಕ್ಕೆ ಬರೋದು ಬಿಡೋದು ಅವರಿಗೆ ಬಿಟ್ಟಂಥ ವಿಚಾರ ಅನ್ನೋದನ್ನು ಸುಪ್ರೀಂ ಸೂಚನೆ ನೀಡಿದ್ದರೂ ತಡವಾಗಿ ಅಂಗೀಕರಿಸಲಾಗಿದೆ ಮಾನ್ಯ ನ್ಯಾಯಮೂರ್ತಿಗಳೇ. ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದರೂ ಕೂಡ ತಡವಾಗಿ ಅಂಗೀಕರಿಸಲಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಅಂದರೆ ಸುಪ್ರೀಂ ಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿತ್ತು ಆ ಸೂಚನೆಯನ್ನು ನೀಡಿದ್ದರೂ ಕೂಡ ತಡವಾಗಿ ಅಂಗೀಕರಿಸಲಾಗಿದೆ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋ ಗಮನಕ್ಕೆ ತರ್ತಾ ಇದ್ದಾರೆ. ಒಂದು ಸ್ಪೀಕರ್ ಅವರು ರಾಜೀನಾಮೆ ಕೊಟ್ಟರೂ ಕೂಡ ರಾಜೀನಾಮೆಯನ್ನು ಅಂಗೀಕಾರ ಮಾಡದೇ ಅವರನ್ನು ಅನರ್ಹಗೊಳಿಸಲಾಗಿದೆ. ಮುಂಬೈಗೆ ಹೋಗಿದ್ದನ್ನೇ ನೆಪವಾಗಿಟ್ಕೊಂಡು ರಾಜೀನಾಮೆಯನ್ನು ತಿರಸ್ಕಾರ ಮಾಡೋದು ಸರಿಯಲ್ಲ. ಇನ್ನೊಂದು ಕಡೆ ಸ್ಪೆಷಲ್ ಫ್ಲೈಟಲ್ಲಿ ವಿಶೇಷ ವಿಮಾನದಲ್ಲಿ ಹೋಗಿದ್ದನ್ನೇ ಇಟ್ಕೊಂಡು ಅವರು ರಾಜೀನಾಮೆ ತಿರಸ್ಕಾರ ಮಾಡೋದು ಸರಿಯಲ್ಲ. ಚುನಾವಣಾ ದಿನಾಂಕ ಅಥವಾ ಅಧಿಸೂಚನೆಯನ್ನು ಪ್ರಶ್ನೆ ಮಾಡಿಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ಮೊದಲು ಈ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕಿದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಅಂದರೆ ಅವ್ರು ಕೇಳ್ತಾ ಇದ್ದಿದ್ದು ಚುನಾವಣೆ ದಿನಾಂಕವನ್ನು ನಾವು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ, ಅಧಿಸೂಚನೆಯನ್ನು ನಾವು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಈ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕಾಗಿದೆ, ಅಲ್ಲಿಯವರೆಗೂ ಚುನಾವಣೆಯನ್ನು ಮುಂದೂಡಿ ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೇ ಅವಕಾಶವನ್ನು ಮಾಡಿಕೊಡಿ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ನ್ಯಾಯಮೂರ್ತಿಗಳ ಮುಂದೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಮುಕುಲ್ ರೋಹಟಗಿ ಅವರು, ಅನರ್ಹ ಶಾಸಕರ ಪರ ವಕೀಲರು. ಮೊದಲು ಈ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕಿದೆ. ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಚುನಾವಣೆಯನ್ನು ದಿನಾಂಕ ಘೋಷಣೆ ಮಾಡಿದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಅಧಿಸೂಚನೆಯನ್ನು ಹೊಡೆದನ್ನು ಘೋಷಣೆ ಮಾಡ್ತಾ ಇಲ್ಲ. ಬಟ್ ನಮಗೆ ಈ ಪ್ರಕರಣ ಇತ್ಯರ್ಥ ಆಗಬೇಕಾಗಿದೆ. 2023ರವರೆಗೂ ಕೂಡ ಸ್ಪರ್ಧಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಪೀಕರ್ ಹೇಳಿದ್ದಾರೆ. ಹಾಗಾಗಿ ಚುನಾವಣೆಗೆ ತಡೆ ನೀಡಿ 2023ರವರೆಗೆ ಸ್ಪರ್ಧಿಸೋ ಹಾಗಿಲ್ಲ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ. ಈ ನನ್ನ ಕಕ್ಷಿದಾರನಿದ್ದಾರೆ ಅವರು 2023ರವರೆಗೂ ಕೂಡ ಸ್ಪರ್ಧಿಸೋ ಹಾಗಿಲ್ಲ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ. ಹಾಗಾಗಿನೇ ಚುನಾವಣೆಗೆ ತಡೆಯನ್ನು ನೀಡಿ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಕೇಳ್ತಾ ಇದ್ದಾರೆ. ನಾವು ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಿದ್ದನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಅಧಿಸೂಚನೆಯನ್ನು ಹೊರಡಿಸಿದ್ದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ 2023ರವರೆಗೂ ನನ್ನ ಕಕ್ಷಿದಾರರು ಸ್ಪರ್ಧಿಸುವಂತಿಲ್ಲ ಅಂತ ಸ್ಪೀಕರ್ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಚುನಾವಣೆಗೆ ತಡೆಯನ್ನು ನೀಡಿ ಮಾನ್ಯ ನ್ಯಾಯಮೂರ್ತಿಗಳೇ ಅಂತ ಕೇಳ್ತಾ ಇದ್ದಾರೆ ಕೋರ್ಟ್ ಮುಂದೆ. ಇದು ನನ್ನ ಮೊದಲ ಪ್ರಾರ್ಥನೆಯಾಗಿದೆ. ಮುಕುಲ್ ರೋಹಟಗಿ ಅವರು ಹೇಳ್ತಾ ಇದ್ದಾರೆ ರೋಹಟಗಿ ನೀಡಿರುವಂಥ ದಾಖಲೆಯನ್ನು ನ್ಯಾಯಾಧೀಶರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ರೋಹಟಗಿ ಅವರು ಒಂದಿಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ, ಆ ದಾಖಲೆಗಳನ್ನು ನ್ಯಾಯಮೂರ್ತಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕೋರ್ಟ್ ನೋಟಿಫಿಕೇಷನ್ ಆಗಿರೋದು, ಅಂದರೆ ಚುನಾವಣಾ ಆಯೋಗ ನೋಟಿಫಿಕೇಷನ್ ಎಲೆಕ್ಷನ್ಗೆ, ಇನ್ನೊಂದು ಕಡೆ ರಾಜೀನಾಮೆಯನ್ನು ಕೊಟ್ಟಿರುವಂಥ ವಿಚಾರಕ್ಕೆ, ಇವೆರಡನ್ನೂ ಕೂಡ ದಾಖಲೆಗಳನ್ನು ಕೊಟ್ಟಿರುವ ರೀತಿಯಲ್ಲಿದೆ. ಮುಕುಲ್ ರೋಹಟಗಿ ಅವರು ಯಾವ ದಾಖಲೆಗಳನ್ನು ನೀಡಿದ್ದಾರೆ ಅದನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಈಗ ನ್ಯಾಯಾಧೀಶರು. ಎರಡನ್ನೂ ಕೂಡ ಗಮನಿಸಿ ಇನ್ನೂ ಕೂಡ ನಾಳೆ ಇನ್ನೂ ಒಂದು ವಾದ ಇದೆ. ಮೊದಲು ಈ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕಾಗಿದೆ. ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಚುನಾವಣೆ ಘೋಷಣೆಯನ್ನು ಮಾಡಿದ್ದಕ್ಕೆ, ಆದರೆ ಅಧಿಸೂಚನೆಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಚುನಾವಣಾ ದಿನಾಂಕ ಅಥವಾ ಅಧಿಸೂಚನೆಯನ್ನು ಪ್ರಶ್ನೆ ಮಾಡ್ತಿಲ್ಲ ನ್ಯಾಯಮೂರ್ತಿಗಳೇ. ಆದರೆ ಈ ಪ್ರಕರಣ ಇತ್ಯರ್ಥ ಆಗಬೇಕಾಗಿದೆ, ಈ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಾಗಿದೆ. ಕಾರಣ ಸ್ಪೀಕರ್ ಅವರು ಹೇಳಿದ್ದಾರೆ 2023ರವರೆಗೂ ಕೂಡ ಚುನಾವಣೆಗೆ ಸ್ಪರ್ಧಿಸೋ ಹಾಗಿಲ್ಲ ಇವರು ಅಂತ ಹೇಳಿ ನನ್ನ ಕಕ್ಷಿದಾರರು. ಹಾಗಾಗಿ ಈ ಚುನಾವಣೆಗೆ ತಡೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ದಾಖಲೆಗಳನ್ನು ಮುಕುಲ್ ರೋಹಟಗಿ ಅವರು ಈಗ 3 ಸದಸ್ಯ ಪೀಠದ ಮುಂದೆ ಕೊಟ್ಟಿದ್ದಾರೆ, ನ್ಯಾಯಾಧೀಶರು ಅದನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಾವು ಸ್ಪೀಕರ್ ಆದೇಶವನ್ನಷ್ಟೇ ಪ್ರಶ್ನಿಸ್ತಾ ಇದ್ದೇವೆ. ನಾವು ಚುನಾವಣಾ ದಿನಾಂಕವನ್ನು ಪ್ರಶ್ನೆ ಮಾಡ್ತಿಲ್ಲ, ಅಧಿಸೂಚನೆಯನ್ನು ಪ್ರಶ್ನೆ ಮಾಡ್ತಿಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ನಾವು ಸ್ಪೀಕರ್ ಆದೇಶವನ್ನಷ್ಟೇ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾರಣ 2023ರವರೆಗೂ ನನ್ನ ಕಕ್ಷಿದಾರರು ಚುನಾವಣೆಗೆ ಸ್ಪರ್ಧಿಸೋ ಹಾಗಿಲ್ಲ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ. ಹಾಗಾಗಿನೇ ಚುನಾವಣೆಗೆ ತಡೆಯನ್ನು ನೀಡಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇರೋದು. ಚುನಾವಣಾ ಆಯೋಗದ ಕಾರ್ಯವೈಖರಿಗೆ ನಮ್ಮ ತಕರಾರಿಲ್ಲ, ಅವರು ದಿನಾಂಕ ಅಧಿಸೂಚನೆ ಹೊರಡಿಸಿದ್ದನ್ನು ನಾವು ಪ್ರಶ್ನೆ ಮಾಡ್ತಿಲ್ಲ. ನಾವು ಸ್ಪೀಕರ್ ಆದೇಶವನ್ನಷ್ಟೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಮಾನ್ಯ ನ್ಯಾಯಮೂರ್ತಿಗಳೇ. ಚುನಾವಣಾ ಆಯೋಗದ ಕಾರ್ಯವೈಖರಿಗೆ ನಮ್ಮ ತಕರಾರಿಲ್ಲ, ಅವರು ದಿನಾಂಕ ಘೋಷಣೆ ಮಾಡಿದ್ದು ಅಧಿಸೂಚನೆಯನ್ನು ಹೊರಡಿಸಿದ್ದು ನಾವು ಪ್ರಶ್ನೆಯೇ ಮಾಡ್ತಿಲ್ಲ. ನಾವು ಕೇವಲ ಪ್ರಶ್ನೆ ಮಾಡ್ತಾ ಇರೋದು ಸ್ಪೀಕರ್ ಅವರ ಆದೇಶವನ್ನಷ್ಟೇ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ಸ್ಪೀಕರ್ ಅವರು ಹೇಳಿರೋದು 2023ರವರೆಗೆ ನನ್ನ ಕಕ್ಷಿದಾರರು ಚುನಾವಣೆಗೆ ಸ್ಪರ್ಧಿಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿನೇ ಚುನಾವಣೆಗೆ ತಡೆಯನ್ನು ಕೊಡಿ, ಇಲ್ಲ ಚುನಾವಣೆಗೆ ನಿಲ್ಲೋಕೆ ಅವಕಾಶವನ್ನು ಮಾಡಿಕೊಡಿ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಮುಕುಲ್ ರೋಹಟಗಿ ಅವರು 3 ಸದಸ್ಯದ ಪೀಠದ ಮುಂದೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಚುನಾವಣಾ ಆಯೋಗದ ಕಾರ್ಯವೈಖರಿಗೆ ನಮ್ಮ ತಕರಾರಿಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ನಮ್ಮ ತಕರಾರಿರೋದು, ನಮ್ಮ ಪ್ರಶ್ನೆ ಇರೋದು ಸ್ಪೀಕರ್ ಆದೇಶವಷ್ಟೇ. ಅದರ ಬಗ್ಗೆ ಅಷ್ಟೇ ನಮ್ಮ ತಕರಾರಿರೋದು, ಅದರ ಬಗ್ಗೆ ಅಷ್ಟೇ ನಮ್ಮ ಪ್ರಶ್ನೆ ಇರೋದು. ನಾವು ಯಾವುದೇ ರೀತಿಯಾಗಿ ಚುನಾವಣಾ ಆಯೋಗದ ದಿನಾಂಕ ಅಥವಾ ಅಧಿಸೂಚನೆಯ ಬಗ್ಗೆ ಅದ್ಯಾವುದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಿಲ್ಲ. ನಾವು ಕೇವಲ ಪ್ರಶ್ನೆ ಮಾಡ್ತಾ ಇರೋದು ಸ್ಪೀಕರ್ ಅವರ ಆದೇಶವನ್ನಷ್ಟೇ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾರಣ ಅವರು ಕೊಟ್ಟಿರೋದು ನನ್ನ ಕಕ್ಷಿದಾರ ರಾಜೀನಾಮೆಯನ್ನು ಕೊಟ್ಟಾಗ ಅವರು ಅನರ್ಹಗೊಳಿಸಿದ್ದಾರೆ, 2023ರವರೆಗೂ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ.